ಇವತ್ತೊಂದು ಈ ಕೆ ಎಫ್ ಸಿ ಚಿಕನ್ ಇರುತ್ತಲ್ವ, ಗರಿ ಗರಿ ಆಗಿರುತ್ತಲ್ಲ, ಕ್ರಿಸ್ಪಿ ಆಗಿರುತ್ತಲ್ವ, ಆ ಥರ ಒಂದು ವಿಶೇಷವಾಗಿರುವಂಥ ತುಂಬಾ ವಿಭಿನ್ನವಾಗಿರುವಂತಹ ಬಜ್ಜಿ ಮಾಡುವ ರೆಸಿಪಿಯನ್ನು ಹೇಳ್ಕೊಡ್ತಾ ಇದ್ದೀನಿ. ಈ ಸೀಕ್ರೆಟ್ ಟಿಪ್ಸನ್ನು ನೀವು ಫಾಲೋ ಮಾಡಿದರೆ ಬಜ್ಜಿ ಇದೆಯಲ್ವ, ನೀವು ಮಾಡಿ ಎಷ್ಟೊತ್ತು ಬೇಕಾದರೂ ಇಡಿ, ಒಂದು ಚೂರು ಮೆತ್ತಗಾಗಲ್ಲ, ತುಂಬಾ ಗರಿ ಗರಿ ಆಗಿರುತ್ತೆ, ಎಲ್ಲದಕ್ಕಿಂತ ಜಾಸ್ತಿ ತುಂಬಾ ರುಚಿಯಾಗಿರುತ್ತೆ. ಸರಿ, ಹಾಗಾದರೆ ಈ ವಿಶೇಷವಾಗಿರುವಂಥ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ. ಇವತ್ತೊಂದು ಈ ಬಜ್ಜಿ ಮಾಡುವಂಥ ಹೊಸ ವಿಧಾನವನ್ನು ಹೇಳ್ಕೊಡ್ತಾ ಇದ್ದೇನೆ. ಈ ಸ್ಟೆಪ್ಸನ್ನು ಫಾಲೋ ಮಾಡಿದರೆ ಏನಾಗುತ್ತೆ ಅಂತಂದರೆ, ಬಜ್ಜಿ ಮಾಡಿ ಎಷ್ಟೊತ್ತಿಟ್ಟರೂ ಕೂಡ ಬಜ್ಜಿ ಗರಿ ಗರಿ ಆಗಿರುತ್ತೆ, ಕ್ರಿಸ್ಪಿ ಆಗಿರುತ್ತೆ, ಎಲ್ಲದಕ್ಕಿಂತ ಜಾಸ್ತಿಯಾಗಿ ತುಂಬಾ ರುಚಿಯಾಗಿರುತ್ತೆ. ನಾರ್ಮಲಾಗಿ ನಾವು ಆಲೂ ಬಜ್ಜಿ, ಹಿರೇಕಾಯಿ ಬಜ್ಜಿ ಅಥವಾ ಬಾಳೆಕಾಯಿ ಬಜ್ಜಿ ಯಾವುದೇ ಮಾಡಬೇಕಿದ್ರೆ ಕಡಲೆ ಹಿಟ್ಟನ್ನು ಯೂಸ್ ಮಾಡ್ತೇವೆ ಅಲ್ವಾ. ಬಟ್ ಇವತ್ತೊಂದು ಹೊಸ ವಿಧಾನ ಹೇಳ್ಕೊಡ್ತಾ ಇದ್ದೇನೆ. ಅದೇನು ಅಂತಂದರೆ, ಕಡಲೆ ಹಿಟ್ಟಿನ ಬದಲಾಗಿ ಈ ಹುರಿಗಡಲೆ ಇದೆಯಲ್ವಾ, ಹುರಿಗಡಲೆಯನ್ನು ತಗೊಂಡು ನಾವು ಸೂಪರಾಗಿರುವಂಥ ಬಜ್ಜಿಯನ್ನು ತುಂಬಾ ಚೆನ್ನಾಗಿ ಮಾಡ್ಬೋದು. ನಾನು ಒಂದು ಎರಡು ಬಾಳೆಕಾಯಿ ಬಜ್ಜಿನ ಮಾಡ್ತಾ ಇದ್ದೇನೆ ಇವತ್ತು. ಅದಕ್ಕೆ ನೋಡಿ, ಒಂದು ಕಪ್ಪಷ್ಟು ಹುರಿಗಡಲೆಯನ್ನು ತಗೊಂಡಿದ್ದೇನೆ. ಮೊದಲು ನಾವೇನು ಮಾಡಬೇಕು, ಇದನ್ನ ನೀಟಾಗಿ ಗ್ರೈಂಡ್ ಮಾಡಿ ಪುಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿಗೆ ಇದನ್ನ ನಾನು ಹಾಕೊಳ್ತಾ ಇದ್ದೇನೆ. ಇದನ್ನ ನೋಡಿ, ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಅಂದರೆ ತರಿ ತರಿ ಚೂರು ತರಿ ತರಿ ಇದ್ರೂ ಏನು ತೊಂದರೆ ಇಲ್ಲ. ಬಜ್ಜಿ ಗರಿ ಗರಿ ಆಗಲಿಕ್ಕೆ ಮೊದಲ ಸೀಕ್ರೆಟ್ ಇಂಗ್ರೀಡಿಯೆಂಟ್ ರೆಡಿ ಆಗಿದೆ. ನೋಡಿ, ಈ ಬಜ್ಜಿ ಮಾಡಲಿಕ್ಕೆ ಎರಡು ಬಾಳೆಕಾಯಿನ ತಗೊಂಡಿದ್ದೇನೆ. ಮೊದಲು ಇದರ ಜುಟ್ಟನ್ನು ಕಟ್ ಮಾಡಿಕೊಂಡು ನಾವಿದ್ರ ಸಿಪ್ಪೆನ ಒಂಚೂರು ತೆಗಿಬೇಕು. ಮೇಲಿಂದ ಮೇಲೆ ಒಂದು ಸ್ವಲ್ಪ ನಾವಿದ್ರ ಸಿಪ್ಪೆನ ತೆಗೆದುಕೊಂಡು ಬಿಡೋಣ. ನೋಡಿ, ಮೇಲಿಂದ ಮೇಲೆ ಇದ್ರ ಸಿಪ್ಪೆ ತೆಗೆದ್ರೆ ಸಾಕು, ತುಂಬ ಒತ್ತಿ ಬಿಟ್ಟು ತೆಗಿಬೇಡಿ. ಹಾಗೇನೇ ಇದ್ರ ಈ ಇದೆಯಲ್ವಾ ತೊಟ್ಟು, ಇದನ್ನ ಕಟ್ ಮಾಡ್ಕೊಂಡು ಬಿಡಿ. ಇದನ್ನ ನೋಡಿ, ತೆಳ್ಳಾಗಿ ಈ ಥರ ಕ್ರಾಸ್ ಆಗಿ ಕಟ್ ಮಾಡ್ಕೋಬೇಕು. ನೋಡಿ, ಈ ಥರ ತೆಳ್ಳಾಗಿ, ತುಂಬ ದಪ್ಪ ಬೇಡ, ತೆಳ್ಳಗಿದ್ರೇ ಬಜ್ಜಿ ಸಖತ್ತಾಗಿ ಚೆನ್ನಾಗಿ ಬರುತ್ತೆ ಈ ಥರ. ನೋಡಿ, ಈ ಥರ ತೆಳ್ಳಗೆ ಕಟ್ ಮಾಡ್ಕೋಬೇಕು. ಈಗ ನಾನು ಮೊದಲಿಗೆ ಇದಕ್ಕೆ ಒಂದು ಪಾತ್ರೆ ತಗೊಂಡು ಈ ಕಡಲೆ ಪುಡಿ ರೆಡಿ ಮಾಡ್ಕೊಂಡಿದ್ದೀವಲ್ವ, ಅದನ್ನ ಹಾಕೊತಾ ಇದ್ದೇನೆ. ಈಗ ಇದಕ್ಕೆ ಇನ್ನೊಂದು ಸೀಕ್ರೆಟ್ ವಸ್ತುವನ್ನು ಹಾಕೊತಾ ಇದ್ದೇನೆ ಗರಿ ಗರಿ ಆಗ್ಲಿಕ್ಕೆ. ಅದೇನು ಅಂತಂದ್ರೆ, ಒಂದು ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು. ಬಜ್ಜಿ ಜಾಸ್ತಿ ಮಾಡೋದಿದ್ರೆ ನೀವೊಂದು ಸ್ವಲ್ಪ ಜಾಸ್ತಿ ಈ ಅಕ್ಕಿ ಹಿಟ್ಟನ್ನು ಹಾಕೋಬಹುದು. ಇದಕ್ಕೆ ಇವಾಗ ಕರೆಕ್ಟ್ ಆಗಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕೊತಾ ಇದ್ದೇನೆ, ಪುಡಿ ಉಪ್ಪು. ಚಿಟಿಕೆಯಷ್ಟು ಅರಶಿನ ಪುಡಿಯನ್ನು ಹಾಕೋಬಹುದು, ಬಜ್ಜಿ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಕಾಲು ಟೇಬಲ್ ಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, ಇದು ಕೂಡ ಅಷ್ಟೇ ಕಲ್ಲರಿಗೆ ಹಾಕೊಳ್ಳುವಂಥದ್ದು. ನಿಮಗೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಇಲ್ಲದಿದ್ದರೆ ನಾರ್ಮಲ್ ಆಗಿ ಅಚ್ಚಕಾರದ ಪುಡಿ ಇರುತ್ತಲ್ವೋ ಅದನ್ನು ಹಾಕೋಬಹುದು. ಕಾಲು ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ಹಾಕೊತಾ ಇದ್ದೇನೆ. ನೀವು ಇದು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಇಲ್ಲದಿದ್ದರೆ ಅಚ್ಚಕಾರದ ಪುಡಿ ಅರ್ಧ ಟೇಬಲ್ ಸ್ಪೂನಷ್ಟು ಹಾಕೊಳ್ಳಿ. ಸ್ವಲ್ಪ ಕಾಳುಮೆಣಸಿನ ಪುಡಿಯನ್ನು ಹಾಕೊತಾ ಇದ್ದೇನೆ. ಒಳ್ಳೆ ಫ್ಲೇವರಿಗೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಗರಂ ಮಸಾಲೆ ಪುಡಿಯನ್ನು ಹಾಕೋಬಹುದು, ಇಲ್ಲದಿದ್ದರೆ ಬಿರಿಯಾನಿ ಮಸಾಲೆ ಪುಡಿ ಇರುತ್ತಲ್ವೋ ಅದು ಬೇಕಾದರೂ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಹಾಕೋಬಹುದು. ಸ್ವಲ್ಪ ಜೀರಿಗೆನ ಹಾಕೊತಾ ಇದ್ದೀನಿ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು. ಕಾಲು ಟೇಬಲ್ ಸ್ಪೂನಷ್ಟು ಓಮಕಾಳು. ಜೀರಿಗೆ ಮತ್ತು ಓಮಕಾಳು ಏನಕ್ಕೆ ಒಳ್ಳೆಯದು ಅಂತಂದರೆ, ಅಸಿಡಿಟಿಗೆ ಒಳ್ಳೆಯದು, ಮತ್ತು ಈ ವಾಯು ಈ ಥರ ಪ್ರಾಬ್ಲಮ್ ಇರುತ್ತಲ್ವೋ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರುತ್ತಲ್ವೋ, ಅದಕ್ಕೆ ಕೂಡ ಈ ಓಮಕಾಳು ಮತ್ತು ಜೀರಿಗೆ ತುಂಬಾ ಒಳ್ಳೆಯದು. ಫಸ್ಟ್ ಒಂದ್ಸರಿ ಸ್ಪೂನಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪೆಲ್ಲ ಹಾಕಿದೀವಲ್ವ, ನೀಟಾಗಿ ಮಿಕ್ಸ್ ಆಗಲಿ. ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾ ಮಿಕ್ಸ್ ಮಾಡ್ಕೊತ ಬರಬೇಕು, ಒಟ್ಟಿಗೆ ಜಾಸ್ತಿ ನೀರು ಹಾಕೋಬೇಡಿ. ಕೈಯಿಂದನೇ ಕಲಸ್ಕೊಳ್ಳಿ, ಯಾಕಂತಂದರೆ ನೀಟಾಗಿ ನಮಗೆ ಹಿಟ್ಟು ರೆಡಿ ಆಗುತ್ತೆ. ಈಗ ಮತ್ತೆ ಸ್ವಲ್ಪ ನೀರು ಹಾಕಿ ಕಲಸ್ಕೊತ ಇದ್ದೇನೆ. ಗಂಟಿಲ್ಲದಾಗೆ ಕಲಸ್ಕೋಬೇಕು. ನೋಡಿ, ಈ ಹದ ಇದೆಯಲ್ವಾ ಹಿಟ್ಟಿದು, ಇದು ಕರೆಕ್ಟ್ ನೀಟಾಗಿ ಆ ಬಾಳೆಕಾಯಿಗೆ ಇದೆಯಲ್ವಾ ಅಂಟ್ಕೊಳ್ಳುತ್ತೆ. ಇದಕ್ಕಿಂತ ದಪ್ಪನೂ ಆಗಬಾರ್ದು, ತೆಳ್ಳಗೂ ಆಗಬಾರ್ದು. ಇದು ಒಂಚೂರು ಉಬ್ಬಿ ಬರಬೇಕು ಅಂತಂದರೆ ಸ್ವಲ್ಪನೇ ಸ್ವಲ್ಪ ನಾವು ಸೋಡಾ ಪುಡಿಯನ್ನು ಹಾಕೋಬೋದು, ಖಂಡಿತವಾಗ್ಲೂ ಆಪ್ಷನಲ್, ಕಂಪಲ್ಸರಿ ಹಾಕೋಬೇಕು ಅಂತ ಏನೂ ಇಲ್ಲ. ಒಂದ್ಸರಿ ಹಾಕಿ ನೀಟಾಗಿ ಮತ್ತೆ ಮಿಕ್ಸ್ ಮಾಡಿಬಿಡಿ.
ಇವಾಗ ಇದಕ್ಕೆ ನಾನು ಬಾಳೆಕಾಯನ್ನ ಹಾಕಿ ಮಿಕ್ಸ್ ಮಾಡಿರ್ತಾ ಇದ್ದೇನೆ. ಕೆಲವರು ಏನು ಮಾಡ್ತಾರೆ, ಹಿಟ್ಟನ್ನು ರೆಡಿ ಮಾಡಿ ಆಮೇಲೆ ಬಜ್ಜಿ ಮಾಡುವಾಗ ಇದು ಹಿಟ್ಟಿಗೆ ಮುಳುಗಿಸಿ ಎಣ್ಣೆಗೆ ಫ್ರೈ ಮಾಡಿಬಿಡ್ತಾರೆ. ನಾನು ಆ ಥರ ಅಲ್ಲ, ಅದೊಂದು ಸ್ವಲ್ಪ ಚೆನ್ನಾಗಿ ಎಳ್ಕೊಳ್ಳಿ ಅಂತ ಈ ಹಿಟ್ಟಿಗೆ ಇದೆಯಲ್ವ ಒಂದು 5 ನಿಮಿಷ ಹಾಕಿ ಬಿಟ್ಬಿಡ್ತೇನೆ. ಸೊ ನಿಮಗೆ ಏನಾಗುತ್ತೆ, ಬಾಳೆಕಾಯಿಗೆ ಈ ಮಸಾಲೆ ಎಳೆದು ತುಂಬಾ ಚೆನ್ನಾಗಿ ರುಚಿ ರುಚಿಯಾಗಿರುವಂತಹ ಬಜ್ಜಿ ರೆಡಿ ಆಗುತ್ತೆ. ನೋಡಿ, ನೀಟಾಗಿ ಈ ಬಾಳೆಕಾಯಿಯನ್ನು ಕಟ್ ಮಾಡಿರುವಂಥದ್ದು ಹಿಟ್ಟಿಗೆ ಕೋಟ್ ಮಾಡಿ ಒಂದು 5 ನಿಮಿಷ ಬಿಟ್ಬಿಡೋಣ. ನೋಡಿ, ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟು ಎಣ್ಣೆ ಹಾಕಿ ಅದನ್ನ ನೀಟಾಗಿ ಕಾಯಿಸ್ಕೊಳ್ಳಿ. ನೀವು ಆಯಿಲಲ್ಲಿ ಫ್ರೈ ಮಾಡೋಕ್ಕಿಂತ ಮುಂಚೆ ಈ ಬಾಳೆಕಾಯಿ ಇದೆಯಲ್ವಾ ಇದನ್ನ ನೀಟಾಗಿ ಮಸಾಲೆಗೆ ಕೋಟ್ ಮಾಡಿ, ನೋಡಿ ಈ ಥರ ಕೋಟ್ ಮಾಡಿ ಆಯಿಲಲ್ಲಿ ಫ್ರೈ ಮಾಡಬೇಕು. ಇನ್ನೊಂದು ಟಿಪ್ಸ್ ಏನು ಅಂತಂದರೆ, ಬಜ್ಜಿ ಪರ್ಫೆಕ್ಟಾಗಿ ಬರಬೇಕು ಅಂತಂದರೆ ಎಣ್ಣೆನ ತುಂಬಾ ಚೆನ್ನಾಗಿ ಕಾಯಿಸ್ಬೇಕು. ಕಾದ ನಂತರ ಸ್ವಲ್ಪ ಉರಿನ ಕಮ್ಮಿ ಇಟ್ಕೊಂಡು ಈ ಬಜ್ಜಿನ ಹಾಕೋಬೇಕು, ನಿಧಾನಕ್ಕೆ ಹಾಕೋಬೇಕು. ಸ್ವಲ್ಪ ಹೊತ್ತು ನೀವಿದನ್ನ ಸೌಟ್ ಹಾಕಿ ಮಗಚಬಾರ್ದು. 1 ನಿಮಿಷ ಇದು ಕಾದಾದ ನಂತರ ಎಣ್ಣೆಯಲ್ಲಿ ಅದಾದ ನಂತರ ಇದನ್ನ ಸೌಟ್ ಹಾಕಿ ನೀವು ಮಗಿಸ್ಬೇಕು. ಯಾಕಂತಂದ್ರೆ ಇಲ್ಲದಿದ್ರೆ ಆ ಹಿಟ್ಟೆಲ್ಲ ಇರುತ್ತಲ್ವಾ ಅದು ಎಣ್ಣೆಯಲ್ಲೇ ಬಿಡುತ್ತೆ. 1-2-3 ನಿಮಿಷ ನೀವು ಇದನ್ನ ಕಾಯಿಸಿದ ನಂತರ ಬಜ್ಜಿ ರೆಡಿ ಆಗುತ್ತೆ. 2 ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಸಾಕು. ಮೀಡಿಯಂಗಿಂತ ಸ್ವಲ್ಪ ಜಾಸ್ತಿ ಉರಿ ಇಟ್ಕೊಂಡು ನೋಡಿ, ಗರಿ ಗರಿ ಅನ್ನುವಂತಹ ಕ್ರಿಸ್ಪಿ ಆಗಿರುವಂತಹ ಬಾಳೆಕಾಯಿ ಬಜ್ಜಿ ರೆಡಿ ಆಗಿದೆ. ನೋಡಿ ಎಷ್ಟು ಸೂಪರ್ ಆಗಿರುವಂಥ ಗರಿ ಗರಿ ಆಗಿರುವಂಥ ಬಾಳೆಕಾಯಿ ಬಜ್ಜಿ ರೆಡಿ ಆಗಿದೆ. ನೀವು ಇದೇ ಥರದಲ್ಲಿ ಆಲೂ ಬಜ್ಜಿ ಮಾಡ್ಬೋದು, ಹೀರೆಕಾಯಿ ಬಜ್ಜಿ ಮಾಡ್ಬೋದು, ಕ್ಯಾಪ್ಸಿಕಮ್ ಬಜ್ಜಿ ಮಾಡ್ಬೋದು, ಯಾವ ಬಜ್ಜಿ ಬೇಕಾದರೂ ಮಾಡ್ಬೋದು. ಇವಾಗ ಇದಕ್ಕೊಂದು ಸೂಪರ್ ಆಗಿರುವಂಥ ಚಟ್ನಿನ ಮಾಡೋಣ. ಒಂದು ಮಿಕ್ಸಿಗೆ 1 ಹಿಡಿಯಷ್ಟು ಪುದೀನ ಸೊಪ್ಪನ್ನು ಹಾಕೊತಾ ಇದ್ದೇನೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊತಾ ಇದ್ದೇನೆ. 1/4 ಈರುಳ್ಳಿ, 1-4 ಹಸಿಮೆಣಸಿನ್ಕಾಯಿ, 1 ತುಂಡು ಶುಂಠಿ, 1/2 ಟೇಬಲ್ಸ್ಪೂನಷ್ಟು ಉಪ್ಪು. ನೋಡಿ, ಸ್ವಲ್ಪ 1/4ರಷ್ಟು ಲಿಂಬೆ ರಸನ ಹಿಂಡ್ಕೊತಾ ಇದ್ದೇನೆ. 1 ಚೂರು ಇದಕ್ಕೆ ಮೊಸರು ಬೇಕಾದರೂ ಹಾಕೋಬೋದು, ಚೆನ್ನಾಗಿ ಬರುತ್ತೆ ಟೇಸ್ಟು. ಸ್ವಲ್ಪ ನೀರು ಹಾಕಿ ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ. ಕಡಕ್ಕಾಗಿರುವಂಥ ಹಸಿರು ಚಟ್ನಿ ರೆಡಿ ಆಗಿದೆ. ಇದು ರೆಡಿ ಆಗ್ತಿರುವಾಗಲೇ ನಿಮಗೆ ಆ ಫ್ಲೇವರ್ ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ಸೂಪರ್ ಆಗಿದೆ. ಗರಿ ಗರಿ ಬಜ್ಜಿ ಜೊತೆ ಇದೆಯಲ್ವಾ ಈ ಕಡಕ್ ಹಸಿರು ಚಟ್ನಿ, ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ, ಹೇಗೂ ಈಗ ತುಂಬ ಚಳಿ ಇದೆ ಹೊರಗಡೆ, ಮನೆಯಲ್ಲಿ ಮಳೆ ಬರಬೇಕಾದ್ರೆ ಚಳಿ ಇರಬೇಕಾದ್ರೆ ಈ ಬಿಸಿ ಬಿಸಿ ಬಜ್ಜಿನ ಈ ಹಸಿರು ಚಟ್ನಿ ಜೊತೆ ಅಥವಾ ಈ ಸಾಸ್ ಜೊತೆ ತಿನ್ನೋ ಮಜಾನೇ ಬೇರೆ. ಒಂದ್ಸರಿ ಟ್ರೈ ಮಾಡಿ ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಥ್ಯಾಂಕ್ಸ್ ಎಲ್ರಿಗೂ.